ಮಾಡಿದ್ರು ಹಿಡಿಯಲಿಕ್ಕೆ ಇವತ್ತಿನ ಸಭೆಯ ಮುಖಾಂತರ ತನ್ನ ಪ್ರಕರಣದ ನನ್ನ ತಂದೆ ತಾಯಿಗಳು ನಮಸ್ಕಾರಗಳು ನಮಸ್ಕಾರ ನಮಸ್ಕಾರಗಳು ಎಲ್ಲರೂ ತೊಂದರೆ ಕೊಟ್ಟಿದ್ದೀನಿ ಕ್ಷಮಿಸ್ಕೊಳ್ಳಿ ನನಗೋಸ್ಕರ ತೊಂದರೆ ತಗೊಂಡಿದ್ದೀರಿ ನಿಮ್ಮ 5 ವರ್ಷ ನಾನು ನಿಮ್ಮ ಪರವಾಗಿ ನಡೆದವರು ಸರಿಪಡಿಸ್ತಿದ್ದೆ ಇವತ್ತಿನ ಈ ಸಭೆ ಚನ್ನಪಟ್ಟಣದಲ್ಲಿ ಕುಮಾರನಲ್ಲಿಯೇ ನಿರ್ವಹಣೆ ಮಾಡುತ್ತೆ ಚುನಾವಣೆ ಅಂತ ಹೇಳಿ ಅಪಪ್ರಚಾರ ಏನಿತ್ತು ಆ ಅಪಪ್ರಚಾರ ಮಾಡತಕ್ಕಂಥವರಿಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಿದ್ರು ಯುವಕ ಸ್ನೇಹಿತರು ಈ ಸಭೆಯ ಮುಖಾಂತರ ಕರ್ನಾಟಕಕ್ಕಲ್ಲ ಇಂಡಿಯಾ ದೇಶಕ್ಕೆ ಸಂದೇಶ ಕೊಟ್ಟಿದ್ದೀರಿ ಚನ್ನಪಟ್ಟಣದ ಜನತೆ ಇವತ್ತು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಿ ಇವತ್ತಿನ ಈ ಒಂದು ಸಭೆ ಬಹುಶಃ ಐತಿಹಾಸಿಕವಾದಂತಹ ಸಭೆ ನಾನು ಪ್ರತಿ ಸಂದರ್ಭದಲ್ಲೂ ನೀವು ಮಾಡತಕ್ಕಂಥ ಸಭೆ ನೋಡಿ ಮುಂದಿನ ಸಭೆ ಮಾಡೋಕ್ಕಾಗಲ್ಲ ಅಂತೀನಿ ಆದರೆ ಪ್ರತಿಯೊಂದು ಹೊಸ ಹೊಸ ಸಭೆಗಳು ನೀವು ಮಾಡಬೇಕಾದ್ರೆ ಒಂದೊಂದು ಇತಿಹಾಸವನ್ನ ಚನ್ನಪಟ್ಟಣದ ಜನತೆ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ ಒಂದೊಂದು ಸಭೆಗೆ ಒಂದೊಂದು ಇತಿಹಾಸವನ್ನ ನೀವೇನು ಸೃಷ್ಟಿ ಮಾಡ್ತಾ ಇದ್ದೀರಿ ಇದು ನಿಜಕ್ಕೂ ನನ್ನ ಯಾವುದೋ ಜನ್ಮದ ಋಣಾನ ಬಂದ ಇವತ್ತು ಈ ಜಿಲ್ಲೆಗೆ ನಿಮ್ಮ ಈ ಒಂದು ಋಣಾನ ಬಂದ ನನಗೆ ಯಾವ ಶಕ್ತಿ ಕೊಟ್ಟಿದೆ ಈ ಶಕ್ತಿಯನ್ನ ನಾಡಿನ ಕಲ್ಯಾಣಕ್ಕೆ ನಾಡಿನ ಅಭಿವೃದ್ಧಿಗೆ ಸಂಪೂರ್ಣವಾಗಿ ತಲೆ ಇರ್ತೀನಿ ಅಂತ ನಿಮ್ಮ ಮುಂದೆ ನಾನು ಹೇಳ್ತಕ್ಕಂಥ ಇವತ್ತಿನ ಈ ಒಂದು ಶುಭಾರೈಕೆ ಮತ್ತೊಮ್ಮೆ ನನ್ನ ಶಿರಸಾವಹಿಸಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸಿದೆ ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮಸ್ಕಾರ ಕುಮಾರಣ್ಣ ಗೆಲ್ಲಿಸಿ ಕರ್ನಾಟಕ ಉಳಿಸಿ ಅಂತ ಕುಮಾರಣ್ಣ ಗೆಲ್ಲಿಸಿ ಕುಮಾರಣ್ಣ ಗೆಲ್ಲಿಸಿ ಕುಮಾರಣ್ಣ ಗೆಲ್ಲಿಸಿ ಜೆಡಿಎಸ್ ಪಕ್ಷಕ್ಕೆ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅಬ್ಬರಿಸಿದ್ದಾರೆ ಜೆಡಿಎಸ್ನ ಭದ್ರಕೋಟೆ ಚನ್ನಪಟ್ಟಣ ದಳಪತಿಗಳು ಭರ್ಜರಿ ಪ್ರಚಾರ ಮಾಡಿದ್ದಾರೆ ಯಾವ ರೀತಿಯ ಶಕ್ತಿ ಪ್ರದರ್ಶನ ನೀವೇ ಗಮನಿಸಿದ್ರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ರೋಡ್ ಶೋ ಜನಸಾಗರ ಕುಮಾರಸ್ವಾಮಿ ಅವ್ರನ್ನ ನೋಡಬೇಕು ಅಂತ 3 ಕಿಲೋಮೀಟರ್ವರೆಗೂ ರೋಡ್ ಶೋ ನಡೆಸಿದ್ರು ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೆ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲ ಅಭಿಮಾನಿಗಳು ಕೂಡ ಸಾಥ್ ಕೊಟ್ಟರು ಅವರನ್ನು ಪ್ರೀತಿಸುವ ಬಹಳ ದೊಡ್ಡ ವರ್ಗ ಇದೆ ಅವರಂದರು ಕುಮಾರಸ್ವಾಮಿ ಅವರು ರಾಮನಗರ ಚನ್ನಪಟ್ಟಣ ನನಗೆ 2 ಕಣ್ಣುಗಳು ಹುಬ್ಬಳ್ಳಿ ಧಾರವಾಡ ಮಾದರಿಯಲ್ಲಿ ಅವಳಿ ನಗರ ಮಾಡ್ತೀವಿ ನಾನು ಸಿ ಎಂ ಆದ ಕೂಡಲೇ ಹಾಲು ಉತ್ಪಾದನೆ ಯಾರು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡ್ತೇನೆ ಹೀಗೆ ರೋಡ್ ಶೋನಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರನ್ನು ಬೆಟ್ಟಿಂಗ್ ರೀತಿಯಲ್ಲಿ ಖರೀದಿ ಮಾಡಿಬಿಟ್ರು ರೀ ಸರ್ಕಾರನ್ನು ಕೆಡುವುದ್ರು ಇವರು ನಾನು ಯಾವತ್ತೂ ಕೂಡ ಪಾಪದಿಂದ ದುಡ್ಡನ್ನು ಸಂಪಾದನೆ ಮಾಡಿಲ್ಲ ನನ್ನನ್ನು ಮನೆ ಮಗನ ರೀತಿಯಲ್ಲಿ ಸಾಕಿದ್ದೀರಿ ನಾನು ಮರೆಯೋದಿಲ್ಲ ರಾಮನಗರ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ನಿಮ್ಮ ಆಶೀರ್ವಾದದಿಂದ 14 ತಿಂಗಳು ಸಿ ಎಂ ಆಗಿ ನಾನು ಬಹಳ ದಕ್ಷತೆಯಿಂದ ಕೆಲಸ ಮಾಡಿದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಿವಿ ಕೊಡಬೇಡಿ ಅವರಿಗೆ ನಾನು ಇದೇ ರಾಮನಗರದ ಮಣ್ಣಲ್ಲಿ ಸೇರೋದು ನೆನಪಲ್ಲಿಟ್ಕೊಳ್ಳಿ ನನ್ನ ಕೊನೆ ದಿನಗಳನ್ನು ಇಲ್ಲೇ ಕಳೀತೀನಿ ನಾನು ಬಹಳ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೋಡ್ ಶೋ ಸಂದರ್ಭದಲ್ಲಿ ಬಹಳ ಭಾವುಕರಾಗಿಬಿಟ್ಟಿದ್ದಾರೆ ನಾನು ಆಕಸ್ಮಿಕವಾಗಿ 2 ಸಲ ಸಿ ಎಂ ಆದವನು ಆದರೆ ಈ ಸಲ ಹಾಗಾಗೋದಿಲ್ಲ ನನಗೊತ್ತು ರಾಜ್ಯದ ಜನರ ಸಂಕಲ್ಪ ಏನು ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವುದು ಹಾಗಾಗಿ ನಾನು ಈ ಸಲ ಆಕಸ್ಮಿಕವಾಗಿ ಸಿ ಎಂ ಆಗೋದಿಲ್ಲ ಪರಿಶ್ರಮದಿಂದ ನಾನೇ ಖುದ್ದಾಗಿ ಸಿ ಎಂ ಆಗ್ತಾನೆ ಇದು ಕುಮಾರಸ್ವಾಮಿ ಅವರ ಮಾತುಗಳು